ಏನ್ ಸಮಾಚಾರಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಪರಪ್ಪನ ಅಗ್ರಹಾರ ಸೇರಿದ ನಟ ದರ್ಶನ್ಗೆ ಕೈದಿ ಸಂಖ್ಯೆ 6106 ಹಂಚಿಕೆ. ರಾತ್ರಿ ಚಪಾತಿ ತಿಂದು ಮಜ್ಜಿಗೆ ಕುಡಿದು ಅನ್ನ ತಿಂದ ದರ್ಶನ್ ಬೇಸರದಲ್ಲಿ ಯಾರ ಜೊತೆಗೂ ಮಾತನಾಡದೆ ಮೌನಕ್ಕೆ ದಾಸ. ಎಲ್ಲ ಆರೋಪಿಗಳನ್ನು ಒಂದೇ ಜೈಲಿನಲ್ಲಿಟ್ಟರೆ ಮತ್ತೆ ಸಂಚು ರೂಪಿಸುವ ಸಾಧ್ಯತೆ. ಡಿ ಗ್ಯಾಂಗ್ ಅನ್ನ ಪ್ರತ್ಯೇಕವಾಗಿ ರಾಜ್ಯದ ವಿವಿಧ ಜೈಲುಗಳಲ್ಲಿರಿಸಲು ಕೋರ್ಟ್ಗೆ ಮನವಿ. ಮನವಿಗೆ ಅಸ್ತು ಎಂದಿರುವ ನ್ಯಾಯಾಲಯದಿಂದ ಸೋಮವಾರ ಮತ್ತೆ ವಿಚಾರಣೆ ಮಾಡಿ ನಿರ್ಧಾರ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹಾಕಿದ್ದ ಸೈಡ್ ವಾಲ್ ತೆರವು. ಠಾಣೆಯ ಮುಂದಿನ ಸೈಡ್ ವಾಲ್ ಪೆಂಡಾಲ್ ಅನ್ನ ತೆಗೆದ ಪೊಲೀಸರು. ದರ್ಶನ್ ಜೈಲು ಸೇರಿದ ಹಿನ್ನೆಲೆ ಪೆಂಡಾಲ್ ತೆರವು. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಸಂತ್ರಸ್ತ ಯುವಕ ದೂರು ನೀಡಿದ ಬೆನ್ನಲ್ಲೇ ಸೂರಜ್ ವಿಚಾರಣೆ. ನಿನ್ನೆ ಸಂಜೆ ಸುಮಾರು 7 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಮ್ಯಾರಥಾನ್ ವಿಚಾರಣೆ. ಹೆಚ್ಚಿನ ವಿಚಾರಣೆಗಾಗಿ ಸೂರಜ್ನನ್ನ ನಿಗೂಢ ಸ್ಥಳಕ್ಕೆ ಕರೆದೊಯ್ದ ಪೊಲೀಸರು. ಹಾಸನದ ಸೈಬರ್ ಕ್ರೈಂ ಠಾಣೆಯಿಂದ ತಮ್ಮದೇ ಕಾರಲ್ಲಿ ಪೊಲೀಸರ ಜೊತೆ ತೆರಳಿದ ಸೂರಜ್ ತಮ್ಮ ನಾಯಕನ ಕಾರು ಕಂಡು ಕೂಡಲೇ ಸೂರಜ್ಗೆ ಅಭಿಮಾನಿಗಳಿಂದ ಜೈಕಾರ. ಸಂತ್ರಸ್ತ ಯುವಕನಿಂದ ನಿನ್ನೆ ಸಂಜೆ ಸೂರಜ್ ವಿರುದ್ಧ ದೂರು. ಕಂಪ್ಲೇಂಟ್ ಬೆನ್ನಲ್ಲೇ ಹಲವು ಕಾಯ್ದೆಯ ಅಡಿ ಎಫ್ಐಆರ್ ದಾಖಲಿಸಿದ ಪೊಲೀಸರು. ವೈದ್ಯಕೀಯ ಪರೀಕ್ಷೆಗಾಗಿ ಸಂತ್ರಸ್ತನನ್ನ ಬೆಂಗಳೂರಿಗೆ ಕರೆತಂದು ಮೆಡಿಕಲ್ ಟೆಸ್ಟ್. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಂಸದ ಯದುವೀರ್ ಒಡೆಯರ್. ಮೈಸೂರು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಸಿಎಂ ಜೊತೆ ಯದುವೀರ್ ಚರ್ಚೆ. ಸಿಎಂ ನಂತರ ಡಿಸಿಎಂ ಡಿಕೆಶಿ ಕೂಡ ಭೇಟಿಯಾಗಿ ಮಾತುಕತೆ. ಈಗ ಗ್ಯಾರಂಟಿಗಳಿಲ್ಲ, ಈಗೇನಿದ್ರು ಬೋಗಸ್ ಗ್ಯಾರಂಟಿ. ಬೆಲೆ ಏರಿಕೆಯಿಂದಲೇ ಕಾಂಗ್ರೆಸ್ನವರನ್ನ ಮನೆಗೆ ಕಳುಹಿಸಬೇಕು. ದಮ್ಮಿದ್ರೆ ಚುನಾವಣೆ ಘೋಷಿಸಲಿ ಅಂತ ಕಾಂಗ್ರೆಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲು. ರಾಜ್ಯ ಸರ್ಕಾರದಲ್ಲಿ ಮತ್ತೆ ಭುಗಿಲೆದ್ದ ತ್ರಿವಳಿ ಡಿಸಿಎಂ ಕೂಗು. ಸಮುದಾಯವಾರು ಸ್ಥಾನ ನೀಡಬೇಕೆಂದು ಸಿಎಂಗೆ ಒತ್ತಾಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ. ಡಿಸಿಎಂ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದು ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದ ಜಮೀರ್. ವಿವಾಹಿತ ಪುರುಷನೊಂದಿಗೆ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ. 19 ವರ್ಷದ ವಿದ್ಯಾರ್ಥಿನಿ 50 ವರ್ಷದ ಪುರುಷನ ಜೊತೆ ನಾಪತ್ತೆ. ಪ್ರೀತಿಗೆ ವಿರೋಧ ಹಿನ್ನೆಲೆ ತುಮಕೂರಿನ ಮಾವತ್ತೂರು ಕೆರೆ ಬಳಿ ಕಾರು ನಿಲ್ಲಿಸಿ ಆತ್ಮಹತ್ಯೆ ಶಂಕೆ. ಕುಡಿತದ ಚಟಕ್ಕೆ ಬಿದ್ದು ದುಡ್ಡಿಗಾಗಿ ದುಬಾರಿ ಮೀನು ಕದ್ದ. ಉಡುಪಿಯ ಕಾರ್ಕಳದಲ್ಲಿ 6,500 ರೂಪಾಯಿ ಮೌಲ್ಯದ ಅಂಜಲ್ ಫಿಶ್ ಅನ್ನ ಕದ್ದ. ಕೇವಲ 140ಕ್ಕೆ ಮಾರಾಟ. ಮೀನಿನ ವ್ಯಾಪಾರಿ ದೂರು ಬೆನ್ನಲ್ಲೇ ಆರೋಪಿ ಸೂರಜ್ ಬಂಧನ. ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ಸೇರಿಸಲು ಕೇಂದ್ರ ಬಯಸಿದೆ. ಆದರೆ ಅದನ್ನು ನಿರ್ಧರಿಸೋದು ರಾಜ್ಯಗಳಿಗೆ ಬಿಟ್ಟಿದ್ದು. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ. ನೀಟ್ ನೆಟ್ ಪರೀಕ್ಷೆಯಲ್ಲಿ ಅಕ್ರಮಗಳ ಬೆನ್ನಲ್ಲೇ ಇಂದು ನಡೆಯಬೇಕಿದ್ದ ಪರೀಕ್ಷೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಎಂದ ಕೇಂದ್ರ ಸರ್ಕಾರ. ಹೊಸ ಪರೀಕ್ಷೆಯ ದಿನಾಂಕ ಶೀಘ್ರದಲ್ಲೇ ಪ್ರಕಟ. ನೀಟ್ ನೆಟ್ ಅಕ್ರಮ ಬೆನ್ನಲ್ಲೇ ಎನ್ಟಿಎ ಮುಖ್ಯಸ್ಥ ಸುಬೋಧ್ ಕುಮಾರ್ ಸಿಂಗ್ ವಜಾ. ಸುಬೋಧ್ ಜಾಗಕ್ಕೆ ಪ್ರದೀಪ್ ಸಿಂಗ್ ಕರೋಲಾ ನೇಮಕ. ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮ ತಡೆಗಟ್ಟಲು ಹೊಸ ಕಾಯ್ದೆ ಜಾರಿ. ನಾಳೆ ಆರಂಭವಾಗಲಿದೆ 18ನೇ ಲೋಕಸಭೆ ಮೊದಲ ಅಧಿವೇಶನ. ಲೋಕಸಭಾ ಸದಸ್ಯರ ಪ್ರಮಾಣ ವಚನ ಬಳಿಕ ನೂತನ ಸ್ಪೀಕರ್ ಆಯ್ಕೆ. ಆಂಧ್ರಪ್ರದೇಶದ ಬಿಜೆಪಿ ಸಂಸದೆ ಡಿ ಪುರಂದೇಶ್ವರಿ ಲೋಕಸಭಾಧ್ಯಕ್ಷರಾಗೋ ಸಾಧ್ಯತೆ.
ಜೂನ್ 29ರಿಂದ ಅಮರನಾಥ ಯಾತ್ರೆ ಆರಂಭದ ಹಿನ್ನೆಲೆ ಹೈ ಅಲರ್ಟ್. ಸುಗಮ ಯಾತ್ರೆಗೆ ಕಳೆದ ಬಾರಿಗಿಂತ ಹೆಚ್ಚಿನ ಭದ್ರತೆ ನೀಡಲು ಸರ್ಕಾರ ಮುಂದು. ಉಗ್ರ ದಾಳಿ ಬೆನ್ನಲ್ಲೇ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಧಿಕ ಕಣ್ಗಾವಲು. ಫೀಲ್ಡ್ಗಿಳಿದು ಜನರ ಸಮಸ್ಯೆ ಆಲಿಸಿದ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್. ಮಗಳ ಕಿಡ್ನಾಪ್ ಬಗ್ಗೆ ದೂರು ನೀಡಿದ್ರೂ ಪೊಲೀಸರು ಸ್ಪಂದಿಸುತ್ತಿಲ್ಲವೆಂದು ತಾಯಿಯೊಬ್ಬರ ಕಣ್ಣೀರು. ಕೂಡಲೇ ಠಾಣೆಗೆ ಕರೆ ಮಾಡಿ ಕೇಸ್ ಬಗ್ಗೆ ಕ್ರಮ ವಹಿಸಲು ಸೂಚಿಸಿದ ಪವರ್ ಸ್ಟಾರ್. ಹಿಂದೂ ನಟಿ ಸೋನಾಕ್ಷಿ ಸಿನ್ಹಾ ಮತ್ತು ಜಹೀರ್ ಇಕ್ಬಾಲ್ಗೆ ವಿವಾಹ ಸಂಭ್ರಮ. ಹಿಂದೂ ಮುಸ್ಲಿಂ ಸಂಪ್ರದಾಯ ಪ್ರಕಾರವಲ್ಲದೆ ವಿಶೇಷ ವಿವಾಹ ಕಾಯ್ದೆ ಪ್ರಕಾರ ನಡೆಯಲಿರುವ ಮದುವೆ. ಮದುವೆ ಬಳಿಕ ಸೋನಾಕ್ಷಿ ಇಸ್ಲಾಂಗೆ ಮತಾಂತರ ಆಗಲ್ಲವೆಂದ ವರನ ತಂದೆ ಇಕ್ಬಾಲ್ ರತನ್ ಸಿ. ಹಾರ್ದಿಕ್ ಅರ್ಧಶತಕದ ನೆರವಿನಿಂದ ಬಾಂಗ್ಲಾ ಹುಲಿಗಳ ಬೇಟೆಯಾಡಿದ ಟೀಂ ಇಂಡಿಯಾ. ಸೂಪರ್ 8 ಹಂತದ ಎರಡನೇ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ 50 ರನ್ಗಳ ಜಯ. 197 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಬಾಂಗ್ಲಾ ಪಡೆ 8 ವಿಕೆಟ್ ನಷ್ಟಕ್ಕೆ 146 ರನ್ ಗಳಿಸಿ ಶರಣಾಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.